ಸಂಕ್ರಾಂತಿ ಆಯಿತು ಅಂದ್ರೆ ನಾಳೆಯಿಂದ ಹೊಸ ದಿನ ಆರಂಭ ಆಗುತ್ತೆ ಅಂತ ಲೆಕ್ಕ. ಚಾಂದ್ರದ ದೃಷ್ಟಿಯಲ್ಲಿ ಅವತ್ತು ಅದು ನಮಗೆ ಮಾಸಗಳು ಮುಗಿಯಿತು, ಹೊಸ ಚೈತ್ರ ಶುರುವಾಯಿತು. ಆಗ ಅದು ಪ್ರಕೃತಿಯಲ್ಲಿ ಒಂದು ರೀತಿಯ ಶುರು. ಈಗ ಸೃಷ್ಟಿ ಅಂದ್ರೆ ಈಗ ಸೂರ್ಯೋದಯ ಆಗುವಾಗ ನೀವು ಗಮನಿಸಿದ್ರೆ ಸೂರ್ಯ ಉದಯ ಆದ್ಮೇಲೆ ಒಂದು ಪ್ರಖರತೆ ಇರುತ್ತೆ, ಆದ್ರೆ ಸೂರ್ಯ ಉದಯ ಆಗುವ ಮುನ್ನವೇ ಒಂದು ಬೆಳಕಿದ್ದೇ ಇರುತ್ತೆ, ಅದು ಬರುವ ಮುನ್ನವೇ. ಆ ಬೆಳಕು ಬರುವ ಮುನ್ನವೇ ಒಂದಿಷ್ಟು ಬೆಳಕಾಯಿತು ಅಂತ ನಾವು ಅನ್ಕೊಳ್ತೇವೆ, ಅದು ಚಾಂದ್ರಮಾನದ ವರ್ಷ. ಸೂರ್ಯ ಬಂದ ಮೇಲೆ ಹೇಗೆ ಬೆಳಕು ಸ್ಪಷ್ಟ ಆಯ್ತು, ಹಾಗೆ ಈ ಸೌರಮಾನದ ವತ್ಸರದ ಆರಂಭದ ದಿನ ಅಂತ ಲೆಕ್ಕ. ಈ ದೃಷ್ಟಿಯಲ್ಲಿ ಎರಡನ್ನೂ ಆಚರಿಸಬೇಕು ಅನ್ನೋದು ಋಷಿಗಳ ಮತ. ಅದರಿಂದಾಗಿ ನಾಳೆ ಅಂತಹ ಒಂದು ಒಳ್ಳೆಯ ದಿನವನ್ನು, ಅದಕ್ಕೆ ವಿಷು ಅನ್ನುವ ರೀತಿಯಲ್ಲೂ ಕೂಡ ಆಚರಣೆ ಮಾಡುವುದಿದೆ. ಅತ್ಯಂತ ದೀರ್ಘಕಾಲದ ಹಗಲು ಅನ್ನುವ ಕಾರಣಕ್ಕಾಗಿ ಅದನ್ನ ಭಗವಂತನಲ್ಲಿ ಭಕ್ತಿಯಿಂದ ಇಂತಹ ದಿನಗಳನ್ನು ಒದಗಿಸಿದ್ದಕ್ಕಾಗಿ ಕೃತಜ್ಞತೆ ಅರ್ಪಿಸಿ, ನಮ್ಮಲ್ಲಿ ಏನು ಕ್ರಮ ಇರುತ್ತೆ ಅಂದ್ರೆ ಎಲ್ಲ ಹೊಸ ಫಲಗಳನ್ನ, ಹೊಸ ಹಣ್ಣು, ಹೊಸ ತರಕಾರಿ, ಹೊಸ ಧಾನ್ಯ ಏನು ಸಿಗುತ್ತೋ ಎಲ್ಲವನ್ನು ದೇವರ ಮುಂದೆ ಇಟ್ಟು ನಮಸ್ಕರಿಸಿ ಅದನ್ನು ಸ್ವೀಕರಿಸುವುದು ಅಂತ ಲೆಕ್ಕ. ಅಂದ್ರೆ ಇದು ಈಗ ವಸಂತದ ಪರಿಪೂರ್ಣ ಪಕ್ವ ಫಲಗಳು ಸಿಗುವುದು ಈಗಲೇ, ಹಲಸು, ಮಾವು ಇತ್ಯಾದಿಗಳೆಲ್ಲ ಕೂಡ. ಅಂದ್ರೆ ಭಾರತೀಯ ತಳಿಗಳ ಹೆಚ್ಚಿನ ಫಲಗಳು ಸಿಗುವುದು ಈಗಲೇ. ಉಳಿದಂತೆ ಬಾಳೆಹಣ್ಣು ಬಿಡಿ, ಅದು ಸಾರ್ವಕಾಲಿಕವಾದದ್ದು. ಅದು ಬಿಟ್ಟು ಉಳಿದಂತೆ ಕೆಲವು ಪ್ರಧಾನವಾದ ಹಣ್ಣುಗಳನ್ನ ಈ ಹೊತ್ತಿನಲ್ಲಿ ಫಲ ಕೊಡುತ್ತೆ ಪ್ರಕೃತಿ, ಅದನ್ನು ಒಪ್ಪಿಸಿ ಸ್ವೀಕರಿಸಬೇಕು ಅನ್ನೋದು ತಾತ್ಪರ್ಯ. ಅದನ್ನ ಸಾಧ್ಯವಾದ್ರೆ ಹೂ ಹಣ್ಣುಗಳನ್ನ ತಂದು ದೇವರ ಮುಂದೆ ಇಟ್ಟು ಪುಸ್ತಕದ ಪೂಜೆಯನ್ನು ಮಾಡಿ ಒಂದಿಷ್ಟು ಭಾಗಗಳನ್ನ ಗ್ರಂಥವನ್ನ ಓದಿ ಬದುಕಿನುದ್ದಕ್ಕೂ ಈ ಅಧ್ಯಯನದ ಶಕ್ತಿಯನ್ನ ಭಗವಂತ ಒದಗಿಸ್ಲಿ ಅಂತ ಕೇಳಿಕೊಂಡು ಅಭ್ಯಂಗ ಅಂದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡುದು. ಎಣ್ಣೆ ಹಚ್ಚಿ ಒಂದು 15-20 ನಿಮಿಷ ಮೈ ಬಿಟ್ಟು ಆಮೇಲೆ ಬಿಸಿ ನೀರಿನಲ್ಲಿ ಮೈ ತೊಳ್ಕೊಂಡು ದೇವರ ಪೂಜೆ ಅಥವಾ ನಮ್ಮ ನಿತ್ಯದ ಸ್ತೋತ್ರಾದಿ ಪಾರಾಯಣ ಮುಗಿಸಿ ಹಿರಿಯರಿಗೆ ನಮಸ್ಕರಿಸಿ ಅವರ ಕೈಗೆ ನಮ್ಮ ಬಟ್ಟೆಯನ್ನು ಕೊಟ್ಟು ಅವರ ಕೈಯಿಂದ ಹೊಸ ಬಟ್ಟೆಯನ್ನು ಸ್ವೀಕರಿಸಿ ಆಮೇಲೆ ನಮ್ಮ ಬಂಧುಗಳ ಮನೆಗೆ ಹೋಗಿ ಸಿಹಿ ಏನಾದ್ರೂ ಮಾಡಿದ್ರೆ ಮನೆಯಲ್ಲಿ ನಾವು ಕರೆದು ಅಥವಾ ಅವ್ರ ಮನೆಯಲ್ಲಿ ಕರೆದಿದ್ರೆ ನಾವು ಅಲ್ಲಿಗೆ ಹೋಗಿ ಸಂತೋಷದಿಂದ ಇವತ್ತಿನ ದಿನವನ್ನು ಕಳೆಯುವುದು ಅನ್ನುವುದು ನಾಳೆಗೆ ಸಂಬಂಧಪಟ್ಟ ವಿಶೇಷ ದಿನ, ವಿಶೇಷ ಚಟುವಟಿಕೆ. ಎಲ್ಲರಿಗೂ ಯುಗಾದಿಯ ಮತ್ತೊಮ್ಮೆ ಶುಭಾಶಯಗಳು. ಧನ್ಯವಾದ, ನಮಸ್ಕಾರ.